ಸಂಗೀತ ಕಂಜೂಸ್ ತುಕಾಲಿ ವಟವಟ ಟಾಸ್ಕ್ ಆಡೋ ವಿಚಾರದಲ್ಲಿ ಬುದ್ಧಿವಂತಿಕೆಗಿಂತ ಬಿಡ್ಡಿಂಗ್ ಮಾಡೋ ವಿಷಯದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ. ಅದರಲ್ಲೂ ಸಂಗೀತ ಮಾಡಿರೋ ಬಿಡ್ಡಿಂಗ್ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ತುಕಾಲಿ ಮತ್ತು ವರ್ತೂರ್ ಅವರನ್ನ ಕಡಿಮೆ ಮೊತ್ತಕ್ಕೆ ಸಂಗೀತ ಖರೀದಿಸಿದ್ರು ಅನ್ನೋದು ಅವರಿಬ್ಬರಿಗೂ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಸಂಗೀತ ಮತ್ತು ತನಿಷಾಗೆ 11,000 ಹಣ ಕೊಟ್ಟಿದ್ದ ಬಿಗ್ ಬಾಸ್ ಈ ಹಣದಲ್ಲೇ ತಮ್ಮ ತಮ್ಮ ತಂಡಕ್ಕೆ ಕಂಟೆಸ್ಟೆಂಟ್ ಖರೀದಿಸಬೇಕು ಅನ್ನೋದು ಬಿಗ್ ಬಾಸ್ ಆದೇಶವಾಗಿತ್ತು. ತನಿಷಾ ಭಾರಿ ಮೊತ್ತಕ್ಕೆ ವಿನಯ್ ಮತ್ತು ಕಾರ್ತಿಕ್ ಅವರನ್ನ ಖರೀದಿಸಿದ್ರು, ಆದರೆ ಸಂಗೀತ ಹಾಗೆ ಮಾಡಲಿಲ್ಲ. ತೀರಾ ಕಡಿಮೆ ಮೊತ್ತಕ್ಕೆ ಆಟಗಾರರನ್ನ ಆಯ್ಕೆ ಮಾಡಿದ್ರು. ಅದರಲ್ಲೂ ತುಕಾಲಿ ಮತ್ತು ವರ್ತೂರ್ ಸಂತೋಷ್ ಅವರನ್ನ ಅತ್ಯಂತ ಕಡಿಮೆ ದುಡ್ಡಿಗೆ ಖರೀದಿಸಿದ್ರು. ಅದು ಹೊಟ್ಟೆ ಉರಿಗೆ ಕಾರಣವಾಗಿದೆ. ತಮ್ಮನ್ನು ಕಡಿಮೆ ಮೊತ್ತಕ್ಕೆ ಸಂಗೀತ ಖರೀದಿಸಿದ್ದು ತುಕಾಲಿಗೆ ವಿಪರೀತ ಕಿರಿಕಿರಿ ಮಾಡಿದೆ. ಹಾಗಾಗಿ ಸಂಗೀತ ಕಂಜೂಸ್ ಎಂದು ಜರಿದಿದ್ದಾರೆ. ತನ್ನಲ್ಲಿ ಹೆಚ್ಚಿನ ಹಣ ಉಳಿಯಲಿ ಅಂತ ಸಖತ್ ಆಟ ಆಡಿದ್ದಾರೆ ಎಂದು ವರ್ತೂರ್ ಹಾಗೂ ತುಕಾಲಿ ಮಾತಾಡಿಕೊಂಡಿದ್ದಾರೆ. ಸಂಗೀತ ಬಹಳ ಚಾಲಾಕಿ, ಆಕೆ ಏನ್ ಮಾಡ್ತಾಳೆ ಅಂತ ಗೊತ್ತೇ ಆಗಲ್ಲ ಅಂದಿದ್ದಾರೆ. ಬಿಟ್ಟಿಂಗ್ ವಿಚಾರದಲ್ಲಿ ತುಕಾಲಿ ಮತ್ತು ಸಂಗೀತ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆ. ಇದು ಖಂಡಿತ ಟಾಸ್ಕ್ ಮೇಲೂ ಪರಿಣಾಮ ಬೀರಬಲ್ಲದು. ತಮ್ಮದೇ ತಂಡವನ್ನ ಸೋಲಿಸುವ ಮೂಲಕ ಸಂಗೀತರನ್ನ ಸೋಲಿಸುವ ಸಂಚು ರೂಪಿಸಿದ್ದಾರೆ ತುಕಾಲಿ. ಅದರಲ್ಲಿ ಯಶಸ್ಸು ಕಾಣ್ತಾರಾ ಕಾದ್ ನೋಡಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.